ಇಲ್ಲಾಂದ್ರೆ ಹತ್ರ ಬನ್ನಿ. ಎಲ್ರಿಗೂ ನಮಸ್ಕಾರ. ಏ ರಾಕಪ್ಪ, ಇದನ್ನು ಗ್ರೀನ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ನೋಡಿ. ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇದ್ದಾರೆ ಇಲ್ಲಿ, ಅಷ್ಟು ಜನ ಪ್ರೊಡ್ಯೂಸರ್ಸ್ ಅನ್ನ ಇದ್ದಾರೆ. ನಾನು ಅಪ್ಪ ಮಾತ್ರ ಗುರು ರಾಜ ಮೇಲೆ ಹಿಂಗೆ ಗುರು ಹಾಸ್ತಾ ಇದ್ದೆ ಇಡೀ ಸಿನಿಮಾ ತಿಂಗೆ ತಿಂಗೆ. ನನ್ನ ಏನು ಮಾಡಿಬಿಟ್ಟಿದ್ದಾರೆ ನೋಡಿ, ಇವ್ರು ನೋಡಿ, ನನಗೊಂದು ಸಾಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂತ ಇವರು. ಧನ್ಯ ಮಾತ್ರ ಮಧ್ಯೆ ಬಂದು ಬಂದು ನನಗೆಲ್ಲ ಸಾಂಗ್ ಕೊಡಿ ಅಂತ ಹೇಳಿ. ಇವ್ರು ನೋಡಿ, ಈಗ ಮಾಡ್ತೀನಿ ಸರ್ ನಾನು ಹೇಳ್ದಂಗೆ ಸಾಂಗ್, ನಿಮ್ ಜೊತೆ ರೆಡಿ ಅಂತ ಹೇಳ್ತಿದ್ದಾರೆ ಅವ್ರು. ಇವ್ರ ಒಂಥರ ಸಂಪತ್ತರ ಆಚೆನೆ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದ ಅವನು. ಹಂಗೇನು ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರೆ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್, ತುಂಬ ಇಂಪಾರ್ಟೆಂಟ್. ಎನಿಥಿಂಗ್, ನಾವೇನು ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ, ಯಾವುದೇ ಸಿನಿಮಾ ಆದರೂ ಸರಿ, ಲೈಫಲ್ಲಿ ಆಗಿರ್ಬೋದು, ಲವ್ವಲ್ಲಿ ಆಗಿರ್ಬೋದು, ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಔಟ್ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್, ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ, ಅವನೇ ಕರ್ಕೊಂಬಂದಿದ್ದು. ನಾನು ಯಾವಾಗ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬಂದಾರೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಬಂದಿದ್ದು. ದಟ್ ಈಸ್ ವೆರಿ ಡಿಸ್ಟಿಂಗ್ವಿಶ್ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅದಕ್ಕೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದು. ಗಿಲ್ಟ್ ಅಂತ ಟೈಟ್ಲ್ ಇಟ್ವಿ, ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಬಂದ್ರು. ಅಂದರೆ ನಾನು ಕೊಟ್ಟಿದ್ದ ಟೈಟ್ಲ್ ಬೇಡ ಅಂತ ಅವ್ರಿಗೆ, ಅವ್ರ ತಲೆಯಲ್ಲೇನೋ ನಾನು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ ಇಲ್ಲಿ, ನಾವು ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ. ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟ್. ಕರೆಕ್ಟಾ? ಕತೆ ಅದೇ ತಾನೇ ಸರಿ. ಓಕೆ, ಇವಾಗ ಜಡ್ಜ್ಮೆಂಟ್ ನಿಮ್ದೇ ತನ್ನ ಟೈಟ್ಲು, ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದೀರ ಅಲ್ವಾ? ಹಾಂ, ನೀವೇ ಕಳ್ಸಿದ್ದೀರಾ? ಹಾಂ, ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ, ಕುಟ್ಕೋಸಿ ನಮ್ದು ಅಲ್ಲ, ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್. ಈಗೆಲ್ಲ ಇದ್ದಿನವರೆಲ್ಲ ಹೇಳಿದ್ರು ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ. ಅದೇ ನನಗೂ ನಿಮ್ಮ ಜೊತೆ ಆ್ಯಕ್ಟ್ ಮಾಡಕ್ಕೆ ಅಷ್ಟೇ ಖುಷಿ ರೀ, ನಿಮ್ಮ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಬಂದಾಗೆಲ್ಲ ನಮಗೂ ಖುಷಿ, ಇವನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು. ಯಾಕಂದ್ರೆ ನಮ್ಮನ್ನು ಸೈಡಲ್ಲಿ ತಳ್ಳಿಬಿಟ್ಟಿದ್ರು ರವಿಚಂದ್ರ, ಭಯ ರವಿಚಂದ್ರನ ಹಿಂಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಿಗೆಲ್ಲ ಇವ್ರದೇ ಒಂದು ಕಲ್ಪನೆ, ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ. ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು. ಏನು ಲೀಲಾಜಾಲವಾಗಿದ್ದೆ ಲೀಲಾಜಾಲವಾಗಿದ್ದೆ ಅಂದರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು, ನಾನು ಬದಲಾಯಿಸಂಗಿರಲಿಲ್ಲ, ಬದಲಾಯಿಸಕ್ಕೆ ಬಿಡೋದಿಲ್ಲ, ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಅದನ್ನೇ ಮಾತಾಡಕ್ಕೆ ಅಂತ ಹೇಳೋರು. ನನಗೇನು ಅದು ಬರೋದಿಲ್ಲ ಬಾಯಲ್ಲಿ ನನಗೆ. ಅಂತಂದ್ರೆ ಅವ್ರು 108 ಕೇಸ್ ಹೇಳಿಸಿದ್ದಾರೆ ನನ್ನ ಕೈಲಿ. ಅವ್ರು ಹೇಳಿದ್ರಲ್ಲ ಅವ್ರ ರೈಟರ್ ನಮ್ಮ ಅವ್ರ ಹೆಸರು ವಾಸ್ತವನ, ಅಯ್ಯೋ ನನ್ನ ಜೀವನದಲ್ಲಿ ನಡೆದ್ರೆ 2 ಕೇಸೇ ನೆನಪಿಲ್ಲ ನನಗೆ. ಇವ್ರು ಯಾವ್ದಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದು ನಡೀತಂತೆ, ಕೊನೆಗೆ ಜಡ್ಜ್ಗೂ ಹೇಳದೆ ಹೇಳ್ರಿ ಜಡ್ಜ್ ಈ ಕೇಸ್ ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಮುಗ್ದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದ. ಆ ರೇಂಜ್ ಕೇಸ್ಗಳು ಅಷ್ಟು ನಾಲೆಜ್ ಬಲ್ಲ ಅವ್ರು, ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ. ಏನಂದ್ರೆ ನೀವು ಹೇಳ್ಬೇಕು ಸರ್ ಈ ವಿಷಯಗಳು, ನೀವು ಹೇಳ್ಬೇಕು, ನಿಮ್ ಬಾಯರ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ನಾನು ಅಂತ ಅನ್ಸುತ್ತೆ, ನೀವು ಅನ್ಕೊಂಡ್ರೆ ತಲುಪಿದ್ದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ ಅಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯುವರ್ ಪೀಪಲ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಒಂದು ವರ್ಷ ತಗೊಂಡ್ರಿ ಅಲ್ವಾ, ಒಂದು ವರ್ಷ ನಮ್ಮಿಂದ ಅಲ್ಲ, ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ. ಹಾಂ, ನೀವೇ ತಗೊಂಡಿದ್ದು, ನಿಮ್ಮದೇ ಜಡ್ಜ್ಮೆಂಟು, ಇಲ್ಲೇ ನಿಮ್ಮದೇ, ಎಲ್ಲ ನಿಮ್ಮದೇ. ನಾವು 30 ದಿವಸ ಆ್ಯಕ್ಟ್ ಮಾಡಿದ್ದೀವಿ, ನೀವು 7 ದಿವಸ ಬಂದಿದ್ದೀವಿ, ಹೋಗಿದ್ದೀವಿ, 12 ದಿವಸ ಕೋರ್ಟಲ್ಲಿ ಹುಟ್ಟಾಡಿದ್ರೆ ನನ್ನ ಕರೆಕ್ಟಾ? ಎಲ್ಲಿ ಬಿಡ್ರಿ ನನ್ನನ್ನು, ಒಂದೇ ಕೋರ್ಟ್ ಒಂದೇ ಶರ್ಟ್ ಬಟ್ಟೆಟ್ಟು ಉಳಿಸ್ಕೊಂಡ್ರಿ, ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ, ಒಂದು ಹಾಡು ಕೊಡ್ತೀನಿ ಅಂದ್ರಿ ಕೊಡ್ಲಿಲ್ಲ, ಮಾಡ್ರೆ ಹಾಡನ್ನು ಕಿತ್ತಾಕ್ಬಿಟ್ರಿ. ಆ ದಾಸ ಅದಕ್ಕೆ ಮೇಲೆ ಒಂದು ರೆಡ್ ಲೈಟ್ ಹಾಕ್ಬಿಟ್ರೆ, ರೆಡ್ ಲೈಟ್ ಇರೋದ್ರ ತಕ್ಕಂಗೆ ಸಾಂಗ್ ತೆಗೆದು ಈ ಸಿನಿಮಾ ಕತೆ ಸಿಂಪಲ್ ಇದ್ದ ನೋಡಿ ಅವ್ನು ನೋಡಿ ಎಷ್ಟು ಅಪ್ಪಾಗಿ ತರ ಕೂತವ್ನು ಅಲ್ವೇ ಅಲ್ವಾ ಅಂತ ಅನ್ಸುತ್ತಲ್ಲ ನಮ್ಗೆ. ಅದೇ ಕತೆ ಅವನು ನೋಡಿದ ತಕ್ಷಣ ಅವ್ನು ಒಳ್ಳೆಯವನು ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು, ಈ ನಮ್ಮ ಸರಿ ಇಲ್ವಲ್ಲ ಇವನು, ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನ್ಸ್ತಾನೆ. ಅದನ್ನೇ ತಗೊಳ್ಳೋ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡೋಗಿ ಒಳಗಾಗ್ತೀನಿ.
ಆಮೇಲೆ ಗೊತ್ತಾಗತ್ತೆ ಇವ್ನು ಪಾಪ ಒಳ್ಳೆಯವನು ಅಂತ. ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಸಿನಿಮಾ ಕರೆಕ್ಟಾ ಹೇಳ್ಬೋದಾ ಕತೆ ಸಾಕು ದಾಸಿ ಬೇಡ. ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಕೊಂಡ್ಕೋತಿದ್ರೆ ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ? ಆ ಮಧ್ಯದಲ್ಲಿ ಬರೆಯನ್ನ ಬಂದು ಏನೋ ಮಾಡಿ ಹಿಂಗಂದ್ರಿ ಟಿವಿ ಪೂರ್ತಿ ಆಂಕರ್ಸ್ಗಳು ಕೆಲಸನೇ ಇಲ್ವಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ? ಬನ್ನಿ ಕಮ್ ಸಿಟ್ ಹಿಯರ್ ಸ್ಟಾರ್ಟ್ ಯುವರ್ ಇಂಟರ್ವ್ಯೂ ಸೇರ್ಕೊಡ್ರ ಮೈ ಕೊಡ್ರ ಫಸ್ಟ್ ನೀವ್ ಬೇಕಾಗಿ ಇಲ್ಲಿ ಮಾತ್ರ ಇಟ್ಕೊಂಡ್ರೆ ಪಾಪ ನನ್ ನೋಡಿದ್ರೆ ಭಯ ಭಯ ಅಂತಾರೆ. ಈಗ ಎಲ್ಲಿ ಹೋಯ್ತು ಭಯ ನೋಡೋಣ. ಹೇಳಿ ಕೇಳಿ ಕೇಳಿ ಅಲ್ಲ ನೀವು ಪ್ರಶ್ನೆ ನನಗೇನು ಟೆನ್ಷನ್ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಲಕ್ಷ್ಮೀ ಮೇಡಮ್ ಹೇಳಿದ್ದು, ಮೇಘನ ಅವ್ರು ಹೇಳಿದ್ದು, ಧನ್ಯ ಹೇಳಿದ್ದು ಅದು ನಿಜ. ನನಗೂ ತುಂಬಾ ಧನ್ಯ ಹೇಳಿಲ್ಲ ಪಾಪ ಧನ್ಯ. ನನ್ನ ನೋಡಿದ್ರೆ ಭಯ ಅನ್ನೆಲ್ಲ ಧನ್ಯ ಏನು ಇದರಲ್ಲಿ ಅವ್ರದ್ದಲ್ಲಿ ಇಲ್ಲ ಇಲ್ಲ ಆ ದಿಗಂತ ನನ್ನ ಮಗ ಇದ್ರಲ್ಲ ನನ್ನ ಅವರಿಬ್ರು ಎದರ್ಲಿಲ್ಲ ಏನಿಲ್ಲ ಆರಾಮಾಗಿ ಬರ. ಹೌದು ಆ ರೂಪ ಯಾರು ರೂಪ ಇಲ್ಲಿ ಇಡೀ ಸಿನಿಮಾ ನೀವು ನಮ್ಮಲ್ಲ ರೀ ಆ ರೂಪ ಈ ರೂಪ ಯಾವ ರೂಪ ಖರ್ಚು ಕೊನೆಯವ್ರು ನೋಡಲ್ಲ ಸಿನಿಮಾದಲ್ಲಿ ಇಡೀ ಕೆಸ ಒಂದು ಸಾವಿರ ರೂಪ 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 ಅಂತ ಹೇಳಿದ್ರು. ಕೊನೆ ಫೇಸ್ಬುಕ್ ಅಲ್ಲಿ ಇವನ್ ಯಾರ ತೋರಿಸೋ ರೂಪ ಇವರೇ ರೂಪ ಅಂತ ಊಟ ಸುಮ್ಮನೆ ಹಾಕ್ತಾನೆ. ಎಷ್ಟೋ ರೂಪ ತೋರಿಸಿದ್ದು ಕೊನೆಗೂ ನನಗೆ ತೋರಿಸ್ಲೇ ಇಲ್ಲ ಅದು ಯಾರ ರೂಪ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಹೇಳಿ ಇಲ್ಲ ನಾನು ಹೇಳೋದು ಬಹಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ಇಲ್ಲಿ ಇರೋ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ? ಸಿನಿಮಾ ಹೇಳಿ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ ಸರ್. ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ ಸರ್? ನಾನೂರು ಕೋಟಿ ಬರುತ್ತೆ ಅಮೃತ ಮಾಡ್ಬಿಟ್ಟು ಸರ್. 400 ಕೋಟಿ ಬಂದಿದೆ ಸಿನಿಮಾನೆ ಸುಳ್ಳು ಅಪ್ಪ ಪ್ರಚಾರ ಮಾಡಿದ್ರೆ ಕರೆಕ್ಟು ಅಂತ ನೀವೇ ಹೇಳಿದ್ದೀರಾ. ಹೇಳಿ ಇವಾಗ ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ಎಲ್ಲದಕ್ಕೂ ಉತ್ತರ ಕೊಡಬೇಕು. ಪ್ರಶ್ನೆ ಏನಿಲ್ಲ, ಈಗ ನಿಮ್ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಶೂಟಿಂಗ್ ಇದೇ ತರನೇ ಶೂಟಿಂಗ್ ಹೀಗೆ ಇರ್ತಿತ್ತು, ಎಲ್ರದ್ದು ನಮ್ ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟರ್ ಇದ್ದೇನೋ ಕ್ಯಾಮ್ರಾ ಇದ್ದೇನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿಗೆ ಬರೋ ಶೋ ಒಳಗಡೆ ನಾನು ಸುಸ್ತಾಗ್ಬಿಟ್ಟಿದ್ದು. ಪ್ರಾಬ್ಲಮ್ ಆಗ್ತಿದ್ದು ಒಂದೆ ಇವ್ರು ಕಟ್ಟಿ ಹೇಳ್ತೇನೆ ನನಗೆ ಡೈಲಾಗ್ ಮುಗಿದೋಯ್ತು ಇವ್ರು ಕಟ್ಟಿ ಹೇಳಲ್ಲ. ಸೊ ಅಲ್ಲಿಂದ ಕಂಟಿನ್ಯೂಸ್ ನನ್ನೇ ಒಂದು ವರ್ಷ ಸ್ಟಾರ್ಟ್ ಆಗ್ಬಿಡು. ಆ ಎದುರುಗಡೆ ಇರೋ ಕಡೆ 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 ಅಂತ ಕಟ್ಬಿಡೋರು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ರಿ ನೀವ್ ಎದ್ದೇಳ್ರಿ ಮೇಲೆ ಹೇಳ್ರಿ ಏನು ಡೈಲ. ಸೊ ಇದೆಲ್ಲ ಫನ್ ಒಳಗೇನೆ ಒಂದು ಒಂದು ಮನುಷ್ಯನ ಪ್ರಾಯಶ್ಚಿತ್ತದ ಬಗ್ಗೆ ಈ ಕಥೆ. ಅದು ಏನಂದ್ರೆ ನಾವು ತಿಳಿದೇನೋ ತಿಳಿದೇನೋ ತಿಳಿದು ತಪ್ಪು ಮಾಡ್ತೀವಿ. ನಮ್ದು ಯಾವುದೋ ಒಂದು ಕಾಲಘಟ್ಟದೊಳಗೆ ಜೀವನದೊಳಗೆ ಒಂದು ಆದಾಗ ಮೊದಲೇದು ಆ ತಪ್ಪನ್ನ ಯಾರಾದ್ರೂ ಹೇಳಿದಾಗ ಆ ತಪ್ಪನ್ನ ಒಪ್ಕೊಳ್ಳೋದು ಒಂದಾದ್ರೆ ತಪ್ಪು ಸರಿಪಡಿಸ್ಕೊಳ್ಳೋದು. ಸೊ ಈ ಸಿನಿಮಾದೊಳಗೆ ತಪ್ಪು ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳುವಂತ ವ್ಯಕ್ತಿ ಹೊರಟಾಗ ಅವನಿಗಾಗುವಂತ ಯಾವುದೇ ಆಬ್ಸ್ಟಕಲ್ಸ್ ಸಂಕಷ್ಟಗಳು ಬರುವಂತ ಇದು ರವಿಚಂದ್ರನ್ ಸರ್ ಅಂತಾನೆ ಬರ್ತದೆ. ಯಾಕಂದ್ರೆ ಅವರನ್ನ ನಾನು ಎಲ್ಲಾರ ತರ ಕೋರ್ಟಲ್ಲಿ ವಾದ ಮಾಡೋದು ಅವ್ರ ಸ್ಟೈಲ್ ಅವರು ಮಾತಾಡೋ ಶೈಲಿ ಅದನ್ನ ಬಳಸ್ಕೊಳ್ಳುವಂತ ಒಂದು ಸಶಕ್ತ ಕಥೆ ನಾನು ಬರೆದಿದ್ದೀನಿ ಅನಿಸ್ತು. ವಾಸ್ತವ ಮೂರ್ತಿಯವರು ಅದಕ್ಕೆ ತಕ್ಕಂಗೆ ರಿಸರ್ಚ್ ಮಾಡಿಕೊಡೋಣ. ಜಜ್ಮೆಂಟ್ ನನ್ನ ಪ್ರಕಾರ ನಾನು ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದಟ್ ವಿ ಹ್ಯಾವ್ ಅ ಎಕ್ಸಲೆಂಟ್ ಸಿನಿಮಾ ಆನ್ ಹ್ಯಾಂಡ್. ಇಟ್ಸ್ ಗೋಯಿಂಗ್ ಟು ಬಿ ಅ ಪ್ರೇಕ್ಷಕರು ಬಹಳ ಖುಷಿಯಿಂದ ಇದನ್ನ ಸ್ವೀಕಾರ ಮಾಡ್ತಾರೆ. ರವಿ ಸರ್ ಅದನ್ನ ಈ ಇದ್ರೊಳಗೆ ಅವ್ರು ಹೋಗ್ತಾನೆ. ಯಾಕಂದ್ರೆ ಯುದ್ಧ ಕಾಂಡ ಮಾಡಿದಾಗ ಆ ಯುದ್ಧ ಕಾಂಡದ ಒಂದು ಆಕ್ರೋಶ ಹೊರಗೆ ಕಾಣಿಸುವಂತ ಆಕ್ರೋಶ ಕಣ್ಣೊಳಗಿನ ಕೆಂಪು ಆ ಧ್ವನಿಯೊಳಗಿನಿದ್ದು ಅದನ್ನೆಲ್ಲ ಇಲ್ಲಿ ಮಾಗಿದ ರೂಪದೊಳಗೆ ಕೊಡ್ತಾರೆ. ಅದೇ ಆಕ್ರೋಶ ಅದೇ ಗತ್ತು ಅದೇ ಶೈಲಿ ಆದ್ರೆ ಮಾಗಿದ ರೂಪದೊಳಗೆ ಕೊಡ್ತಾರೆ. ಇದು ಹೊಸ ಥರದ ರವಿಚಂದ್ರನ್ ಸಿನಿಮಾ.
ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ನನ್ನ ಎಲ್ಲ ವರ್ಗ ನಟಿಸಿದವ್ ನನಗೆಲ್ಲರಿಗೂ. ನಾನು ಹೊಸಬ ಅವರೆಲ್ಲ ಭಾಳ ಹೊಸಬ ಫಸ್ಟ್ ಟೈಮ್ ತೋರಿಸ್ಕೊಂಡು ಅವಕಾಶ ಕೊಟ್ಟಿದ್ದೆ ಕೆಲಸ ಮಾಡಲಿಕ್ಕೆ. ಸೊ ಅಗೇನ್ ಥ್ಯಾಂಕ್ಫುಲ್ ಟು ಹಿಮ್, ಥ್ಯಾಂಕ್ಫುಲ್ ಟು ಆಲ್ ಯುಸ್ ರಿಯಲಿ ಥ್ಯಾಂಕ್ಸ್. ದೇ ಸಪೋರ್ಟೆಡ್ ಮೀ ಅಲಾಟ್. ನಾನು ಆ ಜನ ಒಂದು ನಿಮಿಷ ಇರಿ, ನಾನು ಕೇಳೋಗ್ತೀನಿ ಮಾತಾಡ್ರ ಒಂದು ಅರ್ಥ. ಇಲ್ಲ ಇಲ್ಲ ಅರ್ಧ ನಾನು ಮಾತಾಡೋಕ್ಕೆ ಅಲ್ಲ. ಸರಿ ಸರಿ. ಸೊ ಇಲ್ಲಿ ನನಗೆ ಆಗಿದ್ದು ಆರು ಜನ ಡೈರೆಕ್ಟರ್ಸ್ ಇನ್ಕ್ಲೂಡಿಂಗ್ ರವಿ ಸರ್. ಸೊ ಆ ಜನ ಡೈರೆಕ್ಟರ್ಸ್ ನಾನು ಡೈರೆಕ್ಟ್ ಮಾಡುತ್ತಿರುವಂತ ಪರಿಸ್ಥಿತಿ ಇತ್ತು ನನಗೆ. ಐ ಆಮ್ ಥ್ಯಾಂಕ್ಫುಲ್ ಎಲ್ಲ ಡೈರೆಕ್ಟರ್ಸು ಆರಾಮವಾಗಿ ನನ್ನನ್ನು ಒಂದು ಯಾವುದೇ ಹೇಳಿದ್ದನ್ನು ಅಥವಾ ಮಾತಾಡಿದ್ದನ್ನು ಅಥವಾ ನಾನು ಅವರಿಗೆ ಕೊಟ್ಟಿರೋ ಸಲಹೆ ಸೂಚನೆಗಳನ್ನು ತೊಗೊಂಡು ಅದನ್ನು ಇಂಪ್ರೂವೈಸ್ ಮಾಡಿ ಅದನ್ನು ಮತ್ತೊಂದು ಬೇರೆ ಲೆವೆಲಿಗೆ ತೊಗೊಂಡೋಗಿ ಮಾಡಿದ್ರು. ನನಗೆ ಇನ್ನೊಂದು ಸರ್ಪ್ರೈಸ್ ಏನಂದರೆ ದಿಗಂತ್ ಆ್ಯಕ್ಚುಲಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ಐ ಹ್ಯಾವ್ ವರ್ಕ್ ವಿತ್. ದಿಗಂತ್ ರಿಯಲ್ ಐ ಮೀನ್ ಐ ಹೋಪ್ ದ ಮೇಕರ್ಸ್ ವಿಲ್ ರಿಯಲಿ ಅಪ್ರಿಷಿಯೇಟ್ ಈಸ್ ಎಫರ್ಟ್ ಆ್ಯಂಡ್ ಈಸ್ ನ್ಯೂ ಟ್ಯಾಲೆಂಟ್ ಆಫ್ ಫೈಟಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ವಂಡರ್ಫುಲಿ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸಲೆಂಟ್ ವರ್ಕ್. ಐ ಹೋಪ್ ಇಟ್ ಕಮ್ಸ್ ಔಟ್ ಆಸ್ ನ್ಯೂ ಆ್ಯಕ್ಷನ್ ಹೀರೋ ಫಾರ್ ದ ಕನ್ನಡ ಇಂಡಸ್ಟ್ರಿ. ಆಮೇಲೆ ರಂಗಾಯಣ ರಘು ಸರ್, ನನಗೆ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ರಂಗಾಯಣ ರಘು ಸರ್. ದೊಡ್ಡ ದೊಡ್ಡ ಇವರೆಲ್ಲ ಇದ್ದಾರೆ. ಮೈ ನಮ್ಮ ಫೇವ್ರೇಟ್ ರವಿಶಂಕರ್ ಗೌಡರು ಇದ್ದಾರೆ. ಐ ರಿಯಲಿ ಎಂಜಾಯ್ಡ್ ಯು ಬ್ರಿಂಗ್ ಇನ್ ಒಂದು ಹೊಸ ಎನರ್ಜಿ ನನಗೆ ತೊಗೊಂಡ್ಬರ್ತೀನಿ. ಸೊ ಏನೇ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಆವಾಗಲೇ ಹೇಳ್ದಂಗೆ ಒಂಥರ ಗೌರಿಶಂಕರ ಶಿಖರ ಹತ್ತಿನಿ ಅಂತ ಅನುಭವ ನನಗೆ ಆಗ್ತಾ ಇದೆ. ಖುಷಿ ಮತ್ತು ಸಂಭ್ರಮ. ನನಗೆ ಮೇ 24 ವಿ ಆರ್ ರಿಲೀಸಿಂಗ್ ಆಲ್ ಓವರ್ ಇಂಡಿಯಾ. ಐ ಆಲ್ಸೋ ಥ್ಯಾಂಕ್ ಪಂಕಜ್ ಸರ್ ಫಾರ್ ಹೆಲ್ಪಿಂಗ್ ಮೀ ಇನ್ ಡಿಸ್ಟ್ರಿಬ್ಯೂಷನ್. ಥ್ಯಾಂಕ್ ಯು ಸರ್. ಏನಂದ್ರೆ ಸರ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.